नमस्कार सर। नमस्कार सर, राजू गुरुस्वामी अंत कार्यक्रम सर आतिक संबंध पवर स्टार पुनीत राजकुमार युवरत्न अप्पु अभिमान बळग वतियिंद हुब्बळ्ळि धारवाड महानगर जिले प्रयुक्त इवर आश्रयदल्लि इवत्तु अन्नदान पुनीत राजकुमार अवर हुट्टिद हब्बद प्रयुक्त 49ने हुट्टिद हब्बद प्रयुक्त इवत्तु अन्नदान मत्तु अवर विशेष हुट्टिद हब्बवन्न ई कित्तूर राणि चन्नम्म वृत्तदल्लि आयोजने माडलागिदे। अध्यक्षरद श्री आनंद डोंगी अवरु हागू फकीरप्पण अवरु हनुमंत अंबिगर अवरु मंजुनाथ मुट्टिमठ अवरु इन हलवर संघटिगर कूड़ी जमण्ण डोंगीनवर इन हलव संघटिगर कूड़कू सुमार एंटत्तु दिन श्रम हाकि दिन अप्पुवर हुट्टिद हब्बवन्नु अदक्कोस्कर पुनीत राजकुमार अवरु एंदेंदु नम्मेल्लर अभिमानिगळ हृदयदल्लि शाश्वतवागि नेले ऊरिदारे अंद्रे ई समयदल्लि हेळ बयसुत्ते। थैंक यू सर। सर मंजुनाथ मुत्तिमठ अंत कर्नाटक रक्षणा वेदिके प्रवीण शेट्टि बणद जिल्ला अध्यक्ष इदीनि ಏನು ಡಾಕ್ಟರ್ ಯುವರತ್ನ ಅಭಿಮಾನಿಗಳ ಸಂಘ ಆನಂದ ಡೋಂಗಿಯವರು ದಮಣ ಡೋಂಗಿಯವರು ಪಕ್ರಪ್ಪ ಮದ್ರಾಸಿಯವರು ಹನುಮಂತ ಅಂಬಿಗಿರಿಯವರು ಗೋವಿಂದ ಬಂಡ್ವಿಲ್ ಎಲ್ಲರೂ ಏನು ಹಾಗೂ ನಮ್ಮ ಶ್ರೀಗಳು ಹೇಳಿದಂಗೆ ಅದೊಂದು ವ್ಯಕ್ತಿ ಅಲ್ಲ ಕನ್ನಡದ ಒಂದು ಶಕ್ತಿ ಅದನ್ನ ಆಚರಣೆ ಮಾಡೋದು ನಾಡಿನ ಹಬ್ಬದ ತರ ಬಹಳಷ್ಟು ಜನ ನಾವಷ್ಟೇ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ ಪ್ರತಿಯೊಂದು ಕರ್ನಾಟಕದ ತುಂಬಾ हृदय श्रीमती इकोट कुटुंब बहुश यार डॉक्टर राजकुमार कुटुंब अंत इच्छे पड़ती बलगै दान हड़गै के गोतर वंश परंपरे नीति मात है तीरद मेले एलू गोत कर्नाटक जनते नावेलू कुटुंब के आभारिया कार्यक्रम इडी राज्य सरकार के विचार हे ಪುತ್ಥಳಿ ಸ್ಥಾಪನೆ ಏನು ಬಹುದಿನದ ನಮ್ಮೆಲ್ಲರ ಅಭಿಮಾನಿಗಳ ಒತ್ತಾಯ ಆಗಿದೆ ಹುಬ್ಬಳ್ಳಿಯ ಪ್ರಮುಖ ಒಂದ ಎರಡು ಮೂರು ಕಡೆ ಪುತ್ಥಳಿ ಸ್ಥಾಪನೆ ಮಾಡಬೇಕು ಅನ್ನುವಂತ ಏನು ಕೂಗಿದೆ ಆ ಕೂಗಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಯಾವತ್ತಿಗೂ ಆ ಧ್ವನಿಗೆ ಧ್ವನಿ ಕೊಟ್ಟು ಆ ಹೆಜ್ಜೆಗೆ ಹೆಜ್ಜೆ ಕೊಟ್ಟು ನಾವೆಲ್ಲರೂ ನಿಮ್ಮೊಟ್ಟಿಗೆ ಇರ್ತೀವಿ ಅನ್ನುವಂತ ಮಾತು ಹೇಳಿ ಪುನೀತ್ ಅಭಿಮಾನಿಗಳಿಗೆ ಜಯವಾಗಲಿ ಅನ್ನುವಂತ ಮಾತು ಹೇಳಿ ನನ್ನ ಎರಡು ಮಾತು ಮುಗಿಸಿ कार्यक्रम अद्भुत दिन इन हुब्बळ्ळि उत्तर कर्नाटक भाग हुब्बळ्ळि मुख्य केंद्र हुब्बळ्ळि डॉक्टर पुनीत राजकुमार हब्बवन्न जन्मदिनाचरण बहुत विजृंभणेयिंद आचरिसुत्तिदारे अरे ಅಷ್ಟು ಮಾತ್ರ ನಮಗೆ ತೃಪ್ತಿ ಇಲ್ಲ ಅದು ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಮಾಡುತ್ತಾ ಇರುವಂತೆ ನಾವು ಕೂಡ ಮಾಡಿದೀವಿ ಆದರೆ ರಾಜಕುಮಾರ್ ಅವರ ಬಳಗ ಆ ಒಂದು ಕುಟುಂಬ ಮತ್ತು ಪುನೀತ್ ರಾಜಕುಮಾರ್ ಅವರು ಇಟ್ಟಂತ ಹುಬ್ಬಳ್ಳಿಯ ಒಂದು ಈ ಒಂದು ವೃತ್ತಕ್ಕೆ ಇರುವಂತದ್ದು ಒಂದು ಅಭಿಮಾನತ್ವ ಎಷ್ಟಿತ್ತು ಅಂತ ಹೇಳಿದ್ರೆ ಅಗಾಧವಾಗಿರುವಂತದ್ದು ಬಹಳಷ್ಟು ಇತ್ತು ಅಂತ ಒಂದು ಅಭಿಮಾನತ್ವದಿಂದ ಏನಾದರೂ ಒಂದು ಚಿತ್ರ ಮಾಡಬೇಕಂದ್ರೆ ನನ್ನ ಜೀವನದಲ್ಲಿ ಹುಬ್ಬಳ್ಳಿಯ ಒಂದು ಚನ್ನಮ್ಮ ವೃತ್ತದಲ್ಲಿ ಏನಾದರೂ ಒಂದು ಚಿತ್ರೀಕರಣ ಮಾಡಬೇಕು ಅನ್ನುವಂತದ್ದು ಅಭಿಮಾನತ್ವ ಅವರಲ್ಲಿ ಇರೋದರಿಂದ ಅದೇ ರೀತಿಯಾದಂತ ಅಭಿಮಾನತ್ವ ನಮ್ಮಲ್ಲಿ ಕೂಡ ಇದ್ದಿದ್ದ ನಿಜ ಆಯ್ತು ಅಂತಂದ್ರೆ ಡಾಕ್ಟರ್ ರಾಜಕುಮಾರ್ ಅವರ ಮತ್ತು ಪುನೀತ್ ರಾಜಕುಮಾರ್ ಅವರ ಒಂದು ಪುತ್ಥಳಿಯನ್ನ ನಮ್ಮ ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಆಗಬೇಕು ಅನ್ನುವಂತ ನಾನು ಕಳಕಳಿಯಿಂದ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ ಜೂನಿಯರ್ ರಾಜಕುಮಾರ್ ಆಗಿ ಹುಬ್ಬಳ್ಳಿಯ ಗಂಗಾಧರಯ್ಯ ಹಿರೇಮಠ ನಮಸ್ಕಾರ ಸರ್ ಜೂನಿಯರ್ ರಾಜಕುಮಾರ್ ಅವರು ಒಂದೆರಡು ಡೈಲಾಗ್ಸ್ ಗಳು ಏನೋ ಇದ್ರೆ ಸ್ವಲ್ಪ ಅಣ್ಣೋರ್ದು ಅಭಿಮಾನಿಗಳು ನಮ್ಮ ಈ ಮೀಡಿಯಾದವರು ಬಹಳ ಅಭಿಮಾನತ್ವದಿಂದ ಇಷ್ಟೆಲ್ಲ ಮಾತಾಡಿದ್ರಿ ಡಾಕ್ಟರ್ ರಾಜಕುಮಾರ್ ಅವರ ಒಂದು ವೇಷವನ್ನು ಹಾಕಿದ್ರಿ ಅದೇ ರೀತಿಯಾಗಿ ಮಾತಾಡಿದ್ದನ್ನು ಆಯ್ತು ಒಂದು ಸಂಭಾಷಣೆಯನ್ನು ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಈ ಹೇಳ್ತಾ ಇದ್ದಾರೆ ರಾಜಕುಮಾರ್ ಅವರು ನಡೆಸಿದಂತ ಬಬ್ರು ವಾಹನ ರಾಜಕುಮಾರ್ ಮತ್ತು ಈ ಅರ್ಜುನ್ ಮತ್ತು ಬಬ್ರು ವಾಹನ ನಡುವೆ ನಡೆದಂತ ವಾಗ್ವಾದದ ಸುರುಳಿ ತಮ್ಮ ಅಭಿಮಾನಿ ದೇವರುಗಳ ಎದುರಿಗೆ ಚಿಕ್ಕಪ್ಪ ಪರಿವಾರ ಸಮೇತರಾಗಿ ಬಬ್ರು ವಾಹನ ತಮ್ಮ ದರ್ಶನಕ್ಕೆ ಬರುತ್ತಿದ್ದಾರೆ ಯಾರು ಬಬ್ರು ವಾಹನ ಆಹಾ ಋಷಿಕೇತು ನಿನ್ನ ಮಾತು ಸತ್ಯ ಒಬ್ಬರು ಹಾಗೆ ಇನ್ನೊಬ್ಬರು ಇರುವ ವೈಶಿಷ್ಟ್ಯ ನೀವತ್ತು ನೋಡಿದ ಹಾಗಾಯಿತು ಓಹೋ ನೀನೆಯೋ ವೀರ ಬಬ್ರು ವಾಹನ ಮಣಿಪುರದ ಅರಸು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನು ಏನು ಹೇಳಿದೆ
ನಿನ್ನ ಚಿಕ್ಕ ಅಪ್ಪ ನಿನಗೆ ಚಿಕ್ಕ ಅಪ್ಪನೆ ಹೊರತು ಇಲ್ಲಾರಿಗೂ ದೊಡ್ಡಪ್ಪನಲ್ಲೊಂದು ಹೇಳಿ ಬಾಯಿಗೆ ಬಂದಂತೆ ಹರಗಿದೆ ನೀನು ಈಗ ಶರಣಾರ್ಥಿಯಾಗಲು ಬಂದಿರುವುದನ್ನು ನೋಡಿದರೆ ಪಾಪ ನಮಗೆ ಕನಿಕರವಾಗ್ತಾ ಇದೆ ಪ್ರಾಣ ಭೀತಿಯಿಂದ ತಲೆಬಗ್ಗಿಸಿದವರ ತಲೆ ಕಾಯುವುದೇ ಪಾಂಡವರ ಧರ್ಮ ಕ್ಷಮಿಸಿದ್ದೇನೆ ಹೇಳು ಮೇಲೆ ಬಬ್ರವಾಹನ ಪ್ರಾಣ ಭೀತಿಯಿಂದ ಶರಣಾಗತನಾಗಿ ರಕ್ಷಣೆ ಬೀಳಲು ತಲೆ ತಗ್ಗಿಸಲಿಲ್ಲ ನನಗೆ ಜನ್ಮ ಕೊಟ್ಟ ತಂದೆ ಚರಣಹಾರವಿಂದಗಳ ಮುಂದೆ ಭಕ್ತ